ಅಪ್ಪ ತಂಗಿನ ಮರಿ ಎದ್ದಾಗ ಆದಾಗ ಹಚ್ಚಿ ಉರಿಯ ಕಟ್ಟದೆ ಅಪ್ಪ ಡಾಕ್ಟ್ರೆ. ಹೇಳಿ. ಇವಾಗ ಮನೆ ಬಾಡಿಗೆ ಕೊಟ್ಟಿದ್ವಿ. ಏನ ನಮ್ಮ ಅಪ್ಪಗೆ ಅವಾಗ ಅವಾಗ ಸ್ವಲ್ಪ ಕೆಮ್ಮು ಜ್ವರ ಬರ್ತದ ಅಂತ ನನ್ನ ಮಗಳು ಇರ್ಲಿ ಅಂತ ಹೇಳಿಲ್ಲ. ಅದಕ್ಕ ನೀನು ಕಟ್ಟಿಗೆ ಹಸೆಲ್ಲಿ ಬೆಂಕಿಟ್ಬಿಟ್ಟ ನೋಡಪ್ಪ. ಇವನು ಕುಲ್ಕಂಡವ್ರೆ ತಪ್ಪು ತಿಳ್ಕೊಬೇಡ್ರಿ ಕುಲ್ಕಂಡವ್ರೆ. ನಿನ್ನ ಮಗಳು ಹೊಟ್ಟೆ ಕೆಟ್ಟ ಕೈ ಚಂಡಿ ತಗೊಂಡು ಹಳೆ ಹುಡ್ ದಾರಿಗೆ ಹೋಗಿತ್ತು. ಹೌದ ಮನೆ ಕೊಟ್ಟು ದೇವ್ರಲ್ಲ. ಹೌದು ಅಂತದ್ರಾಗ ನಿನ್ ಮಗ ಹೊಟ್ಟೆ ಕೆಟ್ಟೈತ ಅಂತ ಹೇಳಿ ಎದ್ಕಂತ ಬಿದ್ದಕಂತ ಓಡ್ ಬಂದು ಟ್ರೀಟ್ಮೆಂಟ್ ಕೊಡಕ್ ಹಚ್ಚಿದ್ವಿ ಅಂದಿಲ್ಲ. ಹೌದಲ್ಲ ನಿನ್ ಮಾತಿಲ್ವರ ಮೇಲೆ ಅಣಿ ಮಾಡಿ ಹೇಳೋ ಕರೆ ಅಂತೇಳಿ. ಜೀವ ಉಳಿಸೋದು ನಮ್ ಕರ್ತವ್ಯ ಅಲ್ಲ. ನಮ್ಮೂರಿಗೆ ಹೊಸ್ತಾಗಿ ಬಂದಿರುವ ಆರಂಭ ಡಾಕ್ಟರ್ ಸತ್ಯ ಅಂತ ನೋಡು ನಮ್ಮ ಮನೆಯಾಗ ಬಾಡಿಗೆ ಇದ್ದಾರೆ. ಹೌದಲ್ಲೇ ನೀನೇನೇ ಇಲ್ಲಿ ಚಿತ್ತಗೊಂದು ಕೈಯಾಗೊಂದು ಸಾಮಾನ ಏನ್ ಮಾಡುದು ಬಿಡು. ನಾವ ಕರೆಂಟ್ ನೋಡ ಇದಾರಲ್ಲ. ಹೌದು ಸಿಂಗಲ್ ಲೈನ್ ಕೊಡೋದು. ಹೌದು ಒಂದು ಬರೀ ಮೂರ್ ಲೈನ್ ಕೊಡೋದು. ಹೌದು ಒಂದು ಬರೀ ಸಿಂಗಲ್ ಲೈನ್ ಕೊಡೋದು. ಒಂದು ಬರೀ ಮೂರ್ ಲೈನ್ ಕೊಡೋದು. ಹಿಂಗಾಗಿ ಹಿಂಗಾಗಿ ಇಲ್ಲಿ ನೋಡ್ರ ಸುಟ್ಟು ಸುಟ್ಟು ಹೋಗಿದ್ದೆ. ಅದಕ್ಕ ರಿಪೇರಿ ಮಾಡಿಸಿ ಬರಕ ಆರು ಸ್ವಾಮಿ ಹತ್ರ ಹೊಂಟಿದ್ದೆ. ಕಿರಣಿ ಸಣ್ಣದು ತಗೋ ದೊಡ್ಡದು ತಗೋ ಬಿಡುವಿಲ್ಲದ ಬಿಸಿ ಬಿಸಿ ಮಾಡ್ರೋದೇನೋ ಸರಿ. ಹೌದು ಆದ್ರೆ ನೀ ಸಾಂಗ್ ಅಲ್ಲ ಎಂತ ಮಗಳ ಕೊಟ್ಟು ಇದು ಮಾಡಿದ್ ಮಲ್ಲಮ್ಮವ ಸಣ್ಣದ್ಯಾವ್ದು ದೊಡ್ಡದ್ಯಾವ್ದು ಗೊತ್ತಿಲ್ಲ ಅಂತ ನೋಡ. ಸಣ್ಣದಂದ್ರ ಜ್ವಾರ ಸ್ವಲ್ಪ ದೊಡ್ಡದಂದ್ರೆ ಮೆಕ್ಕೆಜ್ವಾರ ಅಲ್ಲ. ಹೌದ್ರಿ ಬಸರವ್ರೆ ನೀವು ಕರೆಂಟ್ ಇಲ್ಲ ಅಂದ್ರೆ ಒಂದೆಲ್ಲ ತೆಂಗ ಮಾಡ್ತಾರೆ. ನಾವು ಕರೆಂಟ್ ಹೋದ್ರೆ ಬಿಡ ಮಕ್ಕಳು ಬಿಡ್ರಿ. ನಾವು ಜನರೇಟ್ ಚಾಲ್ ಮಾಡಿಬಿಡ್ತೀವಿ. ಅಷ್ಟು ಸುಲಭವಾಗಿ ತಿಳ್ಕೊಬೇಡ್ರಿ ಬಸ್ಸನ ಚಾಲು ಮಾಡಿದ್ರೆ ಮೂರ್ ತಿಂಗಳು ಬರೋ ಮಿಷಿನ್ ಮೂರ್ ದಿವಸ ಬರೋದಲ್ಲ ನೋಡು. ಏನಂತಪ್ಪ ಡಾಕ್ಟ್ರ ನಿನ್ನ ಮಾತು ಕೂಡ ಕರೆಯಕ್ ಬಿಡ್ರಿ ಕುಳ್ಕಂಡವ್ರೆ. ಏ ಮಾವ ನೋಡಕ ಅವನು ಚಂದ ಇದಾನ ಅಂತ ಹೇಳಿ ಬೇಸ್ ಹೋದ್ರು ಕೂಡ
ಅಲ್ಲ ನೌಕರಿ ಬೇರೆ ಐತೆ ಅಂತ ಹೇಳಿ ಏನಾಗ ನಿಮ್ಮ ಮಗಳ ಕೊಟ್ಟವ್ ನಿಮ್ಮ ಮದುವೆ ಮಾಡ್ಬೇಕಂತ ಪ್ಯಾನ್ ಆಯ್ತ ಅಂತ ನನಗೆ ತಿಳಿತನಕೋ ನಿನ್ನ ಮಾವನ್ನದು ಮರ್ತು ನಿನ್ನ ಯಾ ಬೂಟಕ ಬಡದು ಅತ್ತೆ ಮೂಗಿನಾಗ ಏರಿಸಿ ಒಂದು ಹೂವಿನಾರ ದಂಡ ಹಾಕಿ ನಿನ್ನ ಮಗಳ ರಾತ್ರಿ 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 12 ಗಂಟೆಗೆ ಶೂಟ್ ಆಗ್ಬಿಡ್ತು ನೋಡು. ನಿನ್ ಮಾವಗ ಇತ್ತಿತ್ತಲಾಗ ಇತ್ತಿತ್ತಲಾಗಿ ಗುರ್ತೋನ್ಬೇನೆ ಸ್ಟಾರ್ಟ್ ಆಗತ್ತೆ ನಮ್ಮಪ್ಪ ನೆಕ್ಸ್ಟ್ ಚಲೋ ನಾನು ಅವಳಪ್ಪ ನಮ್ಮ ಕಲಿತರ ಮಂದಿ ಅದಕ್ಕ ಡಾಕ್ಟರ್ ಮುಂದ ಸ್ವಲ್ಪ ಚೆಕ್ ಮಾಡಿಸ್ಕೊಂತಾನ ಡಾಕ್ಟರ್ ಇವನ್ನ ಸ್ವಲ್ಪ ಚೆಕ್ ಮಾಡ್ರಿ ಸರ್. ಡಾಕ್ಟರ್ ನಾ ಇರೋದು ಸೆಕ್ ಮಾಡಕ್ಕಲ್ಲ ಮಾವ ನೀನಂದಂಗ ನೀ ಬುದ್ಧನ ಬೇನ ಬಂದಿದ್ದು ಕರೆವೇ ಡಾಕ್ಟ್ರ ನೀನು ಶುದ್ಧ ಮಾಡೋದೇ ಬೇಡ ಶುದ್ಧ ಮಾಡ ಜಂಟಿಗೆ ಔಷಧ ಅಂಜಲತ್ರ ಅಂಜಲತ್ರ ಹೇಳಿದ್ಯಾ ಕೊಡ್ತಾಳ ನಾನು ತಯಂತೀನಿ ಇಬ್ರು ಮೊದಲು ಜಾಗ ಖಾಲಿ ಮಾಡ್ರಿ ಬಸ್ ಈ ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನಂದು ಒಂದು ಸಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಎಷ್ಟು ಪಾರ್ ಪಾರ್ ಆಯ್ತಪ್ಪ ಇಂಗ್ಲಿಷ್ ಅವರು ನಮಗೆ ಬೇಡ ಅಪ್ಪ ಬೇಡ ಹೂ ಅಂತ ಎಲ್ಲಿ ಕುಯ್ಗಾಡ್ದು ಅಚ್ಚ ಕನ್ನಡದಾಗ ಐತಲ್ಲ ಪ್ರೀತಿಯಿಂದ ಸೈಲೆಂಟವಾಗಿ ಮಾಡೋದು ಅದೇ ನಮಗೆ ಸಾಕಪ್ಪ. ನೀನು ಆಯುರ್ವೇದ ಮೆಡಿಸಿನ್ ಅನ್ನೋ ತಪ್ಪ ಇಲ್ಲ ಇಂಗ್ಲಿಷ್ ಮೆಡಿಸಿನ್ ಅನ್ನೋ ತಪ್ಪ ಒಟ್ಟಿನಲ್ಲಿ ನೀನ್ ಸುತ್ತ ಹಾಕು ಯಾವ ಮಗ ನಡಿ ಹೋಗಪ್ಪ ನಿಮ್ ಮುಂದೆ ನಡಿ ಇದು ನಾ ಬಸುಮ್ಮ ಮಗ ಆಯುರ್ವೇದ ಗಿಡ ಮೂಲಕ ನಡಿ ನಾನ್ ಬೇರೆ 7 ವರೆ ಮುಂಬೋದು ಈ ವಯಸ್ಸಾದ ಮುದುಕ ನಾವು ಉಪವಾಸ ಇಟ್ಟು ಮಣ್ಣಾಗ ಮಾಸಿಲ್ದಂಗ ಮಾಡ್ಬೇಡ ನೀ ಮಾವನ ಅಪ್ಪನ್ನ ಅಲ್ಲೋ ನನಗಿರೋ ಒಬ್ಬ ಮಾವದನ್ನ ಚಿಕ್ಕ ನೋಡಪ್ಪ ಬಶ ನಿನಗೆ ಆರಾಮಾಗ್ಬೇಕಂದ್ರೆ ನಾನು ಮನೆಯಾಗಿದ್ದ ಮಾತ್ರ ಬಾ ನಾನು ಮನೆಯಾಗಿಲ್ದ ಬರಬೇಡ ಇಲ್ಲ ಬರಬಾರ್ದು ಏನ ಮನೆಗೆ ಬರಬಾರ್ದು ಬರಬಾರ್ದು ನೀವ ಮಗಳೇ ಅವಾಗ ಕಟ್ ಕಾಸು ಅಂತೀನಿ ರೆಡಿ ಹೋಗೋಣ ಗಿಡ ಮೂಲಿಕೆ ಔಷಧಿ ಮತ್ತೆ ಆಯುರ್ವೇದ ಔಷಧಿ ಸೊಪ್ಪ ಎಲ್ಲ ಕೊಟ್ಟು ಕಳಿಸ್ತೇನೆ ಈಗ ನಾವು ಹೋಗ್ತೀನಪ್ಪ ಈಗಿನ ಹುಡುಗರು ಸರಿಯಿಲ್ಲ ತುಂಬಿದ ಕಡಕ ಕಲ್ಲೋದು ಪೂರ್ತು ಮಾಡುವುದು ನಡೇ ಹೋಗೋಣ ಈ ಕಲಿಯುಗ ಬಹಳ ಕೆಟ್ಟದೈತೆ ನೋಡಲ್ಲ ಈ ಹರೇದು ಹುಡುಗರ್ ನಂಬೋದು ಆ ಬಾಯ್ಬೋದು ಎರಡೂ ಒಂದ ನೋಡ ಅಲ್ಲಲ್ಲ ಅಂಜಲಿ ಕಿವಿಯಾಗ ಹೇಳಲ್ಲ ಏನೇಳಿದ್ದ ಹೇಳ ಏನೇಳಿದ್ದ ನಿನ್ನ ನಿನ್ನ ಮಾತ್ರ ಮಾಡೋ ಅಂತ ಹೇಳ ಆಮೇಲಕ್ಕೆ ನನ್ನ ಮದುವೆ ಆಗ್ತಾಳಂತ ಹೆಂಗ ಮಾಡ್ಲಿ ಮತ್ತೆ ಬಿಡಲಿ ನನಗಂತ ಹೇಳಿ ನಾನು ಅವ್ರ ಜೊತೆ ಇದ್ರೆ ನಿನಗೆ ಕೊಂಡ್ಕೊಂಡಪ್ಪ ಮೆಣಸಿನ್ಕಾಯಿ ಇಟ್ಟಂಗ ಆಗ್ತದಪ್ಪ ಆಗ್ತದ ಮಾಲು ನಮ್ದಲ್ಲ ನಮ್ ಕೈಯೇ ನಮಗೆ ನಮ್ಲಾರದಂತ ಕಾಲ ಇದ್ದಾಗ ಅದೇನ್ ಹೇಳ್ತದಲ್ಲ ಪುರಾಣ ಪುಣ್ಯ ಕದಲಲ್ಲಿ ಹೆಣ್ಣಿನಿಂದ ಇದ್ದೇನೆ ನಡೆದು ಅಂತ ಬುದ್ಧಿಗೆ ಸೇರುತ್ತಂತ ಬಸ್ಯ ಅದಕ್ಕೆ ಪಲ್ಲವ್ರು ಹೇಳಿರೋದಲ್ಲಿ
ಮೋಹದ ಎಣ್ಣೆ ಮುಂದೆ ಬಿದ್ದವನು ತಿಪ್ಪೆ ಕೊಳೆ ಬಿದ್ದವನು ಎರಡು ಒಂದಾತ್ಮ. ಹೌದಲ್ಲ ಸತ್ಯ, ಆ ದೇವರು ಮೊದಲು ಗೊಂಡು ಸೃಷ್ಟಿ ಮಾಡಿ ಭೂಮಿ ಮ್ಯಾಗ ಬಿಟ್ಟ ಮಾತ ಬದುಕಲಿಕ್ಕೆ ಆಗದೆ ಸತ್ತುವಂತವಂತ. ಅವಾಗ ದೇವರು ವಿಚಾರ ಮಾಡಿ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದಂತ. ಕಾಮಯನ್ನ ಕೌತುಕನಿಟ್ಟಾಗ ನಮ್ಮಂತ ಗೊಂಡುಗಳು ಸಡಿದು ಹೋಲಕ ಬದುಕಲು ಕಟ್ಟಿದವಂತ. ಇದನ್ನೇ ಹೆಣ್ಣಿನ ಮರವ ನೋಡಿ ತಿಳಿದ ಸ್ವಲ್ಪ. ಏ ಹೋಗಲು ಬಿಡಲಿ, ಆ ದೇವರು ಪ್ರತಿ ಒಂದು ಹೆಣ್ಣಿನ ಹಣೆ ಬರೆದಾಗ ಒಂದು ಗಂಡನ ಹೆಸರು ಬರೆದಿರ್ತಾನಂತ. ಅಂತದ್ರಾಗ ಈ ಅಂಜಿಲ ಹಣೆ ಬರೆದಾಗ ನನ್ನ ಹೆಸರನ್ನ ಬರೆದಿರ್ಬೇಕು, ಇಲ್ಲ ನಿನ್ನ ಹೆಸರನ್ನ ಬರೆದಿರ್ಬೇಕು. ಏನಪ್ಪ ಸತ್ಯ, ನನ್ನ ಹೆಸರು ಓಕೆ, ಆದ್ರೆ ನಿನ್ನ ಹೆಸರು ಯಾಕ? ಹೇಗಾದ್ರು ಮಾಡಿ ಈ ಅಂಜಿಲಿಗೆ ಭಕ್ಷರ ಬಗ್ಗೆ ಇಲ್ಲ ಸಲ್ಲದ ಮಾತು ಹೇಳಿ ಸಾಯ ಮಠ ನಾನು ಅವಳಿಗೆ ಗಂಡನಾಗಬೇಕು ಅಷ್ಟೇ. ಏನೇ ಸತ್ಯ, ನನ್ನ ಮಾತಿಗೆ ಆಲಸು ಮಾಡಿ ಆಲಸು ಮಾಡಿ ಸತ್ತು ಅಂಟೇನ? ನಾನು ಯಾಕೆ ಸಾಯಲಿ? ನಿನ್ನ ಸ್ನೇಹಿತನಾಗಿ ಅಂಜಿಲಿಗೆ ನಿನಗೆ ಮಾಡಿಸೋದು ನನ್ನ ಗುರಿ. ಬೇಡಪ್ಪ ಬೇಡಪ್ಪ ಅಪ್ಪ ಬೇಡ. ಗುರಿ ಅಂದು ಗುಂಡೆ ತೋಡ ಮಕ್ಕಳು ಬಹಳ ಇದಾರ. ನಮ್ಮ ಸೊಂಡಿಗಳೇ ನಾವು ನೀರು ಕುಡಿದ್ರ ಚಂದ, ಇಲ್ಲಂದ್ರ ಕುಡ್ಸ ಮಕ್ಕಳು ಬಹಳ ಇದಾರ. ನಡೆ ನಡೆ ಹೋಗಣ, ನಡೆ ಹೋಗಣ.